ಈ ವಾಸ್ತು ಶಾಸ್ತ್ರ ಫಸ್ಟ್ ನಮ್ಮ ಭಾರತದಲ್ಲಿ ಹುಟ್ಟಿದ್ದು, ತದನಂತರ ಅದು ಪ್ರಚಾರವಾಗಿ ನಿಂತುಕೊಂಡಿದೆ. ಇದು ದೊಡ್ಡ ಸಮುದ್ರ ಅಂತಲೇ ಹೊಂದ್ಕೋಬೇಕು. ಯಾಕೆಂದರೆ ಇದನ್ನ ಎಷ್ಟೋ ವಿಭಾಗಗಳನ್ನು ಮಾಡಿ ವಿಂಗಡಿಸುತ್ತಾರೆ. ಯಾವ ರೀತಿ ಅಂದರೆ ದೇವಾಲಯಗಳು, ಮಠಗಳು, ಭವನಗಳು, ಫ್ಯಾಕ್ಟ್ರಿಗಳು, ಕೋಟೆಗಳು, ಅರಮನೆಗಳು, ಅಸ್ತ್ರಶಾಲೆ, ಗಜಶಾಲೆ, ವಾಸಿಸುವಂತಹ ಸಾಮಾನ್ಯ ಗೃಹಗಳು. ಆದರೆ ಗೃಹ ಬಿಟ್ಟರು ಉಳಿದವೆಲ್ಲ ಬಹಳ ಕಡಿಮೆ. ಗೃಹ ಮಾತ್ರ ಎಲ್ಲರಿಗೂ ಬೇಕಾಗುತ್ತೆ. ಆದ್ದರಿಂದ ಅವುಗಳ ನಿಯಮಗಳೇ ಬೇರೆ, ಗೃಹಕ್ಕೆ ಪಟ್ಟ ನಿಯಮಗಳೇ ಬೇರೆ. ಯಥೇಚ್ಛವಾಗಿ ಅಂತಸ್ತಿನ ಕಟ್ಟಡಗಳ ಬಗ್ಗೆ ಮತ್ಸ್ಯ ಪುರಾಣದಲ್ಲಿ ಸಿಗುತ್ತೆ. ಅದೇ ರೀತಿ ದೊಡ್ಡ ದೊಡ್ಡ ಭವನಗಳು, ನಿರ್ಮಾಣಗಳು ಮಾಡತಕ್ಕಂತಹ ವಿಷಯವನ್ನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ನಿರ್ಮಾಣಿಸಿದೆ. ಈಗ ಏನಾಗಿದೆ ಅಂದ್ರೆ 64 ಹಸ್ತಗಳು ಅಂದರೆ 96 ಅಡಿಗಳು ಮೀರಿದ್ರೆ ಆಯಾ ಅವಶ್ಯಕತೆ ಇಲ್ಲ. ಅದರ ಒಳಗಡೆ ಬೇಕಂದ್ರೆ ನೀವು ಆಯಾ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಕೆಲವು ನಿಯಮಗಳು ಬಳಕೆಯಲ್ಲಿವೆ, ಕೆಲವು ನಿಯಮಗಳು ಕಣ್ಮರೆಯಾಗಿವೆ. ಈಗ ಉದಾಹರಣೆಗೆ ಗ್ರಾಮ ನಿರ್ಮಾಣ ಮಾಡುವಂತಹ ಪದ್ಧತಿ ಈಗಿಲ್ಲ. ನೆಕ್ಸ್ಟ್ ಗ್ರಾಮ ಸಾಲಾವಳಿ ನೋಡುವಂತಹ ಪದ್ಧತಿ, ಇದೆಲ್ಲ ಕೂಡ ಮಹರ್ಷಿಗಳು ನಂಬಿಕೊಂಡಿರ್ತಕ್ಕಂಥ ಕೊಡುಗೆ. ಈಗ ಗ್ರಾಮ ಸಾಲಾವಳಿ ಅನ್ವಯ ಆಗುತ್ತಾ ಈಗಿನ ದಿನಗಳಿಗೆ ಅಂತಂದ್ರೆ ಅನ್ವಯ ಆಗುತ್ತೆ. ಒಂದು ಕಡೆ ಮನೆ ಕಟ್ತಾನೆ, ಮಾರ್ಕೆಟ್ ಬೇರೆ ಕಡೆ ಹೋಗ್ತಾನೆ. ಒಂದು ಕಡೆ ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ, ಲಾಸ್ ಆಗುತ್ತೆ, ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲಿ ಸಿಕ್ಸ್ ಆಗ್ತದೆ. ಈ ರೀತಿಯಾಗಿ ಇಂಥದ್ದು ತಾಪ ಬಳಸಿಕೊಂಡು ಬರೇ ಪಕ್ಷ ಅದು ನಿಮ್ಮ ದೃಕ್ಪಥಕ್ಕೆ ಸಂಬಂಧಪಟ್ಟಿರುತ್ತದೆ. ಇನ್ನು ಸಂಘಸ್ಥಾಪನಾ ಪದ್ಧತಿ, ಇದು ಕಣ್ಮರೆಯಾಗಿದೆ. ಯಾವುದನ್ನು ಹೊರತು ಕೇಳ್ತೀವಿ ಆ ಟೈಮ್ದವರೆಗೆ ಪಾಯಪೂಜೆ ಅಥವಾ ಭೂಪೂಜೆ ಅಂತ ಹೇಳಿದ ಹೆಸರಿನಲ್ಲಿ ನಾವು ಶುರು ಮಾಡ್ತೀವಿ. ಮತ್ತೆ ವಿಶೇಷವಾಗಿ ಗೃಹಾರಂಭಕ್ಕೆ ವೃಷಭ ಚಕ್ರ ಅಂತ ಹೇಳಿದ್ದಾರೆ ಮಹರ್ಷಿಗಳು, ನಾವು ಯಾರು ಪಾಲಿಸ್ತಿಲ್ಲ. ಯಾವುದೊಂದು ಶುಭ ನಕ್ಷತ್ರ ಶುಭ ಒಂದು ಲಗ್ನದಲ್ಲಿ ನೋಡ್ಬಿಟ್ಟು ಮಾಡ್ತೀವಿ. ಅದೇ ರೀತಿ ಗೃಹಪ್ರವೇಶಕ್ಕೆ ಕಲಶಚಕ್ರವನ್ನು ನೋಡಿದ್ವಿ. ಇವೆಲ್ಲ ಕೂಡ ಮಹರ್ಷಿಗಳು ನಮಗೆ ಕೊಡಿರ್ತಕ್ಕಂಥ ಕೊಡುಗೆಗಳು. ಇನ್ನ ಕೆಲವು ಕಂದಾಚಾರ್ಯರು ಸೇರ್ಕೊಂಡಿದ್ದು ಜನ್ಮದಲ್ಲಿ, ಅದು ಹೇಗೆ ಸೇರ್ಕೊಂಡ್ರೆ ಅಂತ ಗೊತ್ತಿಲ್ಲ. ಪೂರ್ವ ಮತ್ತು ಉತ್ತರಕ್ಕೆ ಅಧಿಕ ಪ್ರಾಧಾನ್ಯ. ಯಾಕೆ ಅಂತ ಸರ್ಚ್ ಮಾಡಿಕೊಂಡ್ರೆ ಪೂರ್ವಕ್ಕೆ ದಿಕ್ಪಾಲಕರಲ್ಲಿ ಇಂದ್ರ, ಅವರು ಭೋಗವನ್ನು ಸೂಚಿಸ್ತಾರೆ. ಇನ್ನು ಉತ್ತರಕ್ಕೆ ಕುಬೇರ, ಅವರು ಧನವನ್ನು ತಿಳಿಸ್ತಾನೆ. ಈ ಕಾರಣದಿಂದ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿರ್ತಾರೆ. ಇನ್ನ ದೇವಮೂಲ ಬೆಳೆಸಬೇಕು, ಎಲ್ಲರೂ ಹೇಳ್ತಾರೆ ದೇವಮೂಲ ಬೆಳೆಸಬೇಕು. ದೇವಮೂಲ ಯಾಕೆ ಬೆಳೆಸಬೇಕು, ಎಷ್ಟು ಬೆಳೆಸಬೇಕು, ಇಲ್ಲ ಮಾಹಿತಿ ಇಲ್ಲ. ಮತ್ತು ಭಾರ ಮಂತಪದಲ್ಲಿ ಈ ಮೂಲೆಯಲ್ಲಿ ಭಾರ ಇರಬಾರ್ದು, ಆ ಮೂಲೆಯಲ್ಲಿ ಭಾರ ಇರಬೇಕು ಹೇಳ್ತಾರೆ. ಆದರೆ ದಾಖಲಾತಿ ಇಲ್ಲ, ಯಾವ ಗ್ರಂಥದಲ್ಲಿ ಲಭ್ಯವಿಲ್ಲ. ಇನ್ನ ವಿಧಿಕ್ಕುಗಳಿಗೆ ಭಾರ ಇರುವಂತಹ ಪದ್ಧತಿ, ಇದು ಕೂಡ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವು ಚಲಾವಣೆಗಳಿವೆ. ಸದ್ಯ ಈ ಸಮಯದ ಅಭಾವದಿಂದ ವಾಸ್ತುಶಾಸ್ತ್ರದ ಪ್ರಕಾರ ಗೃಹ ನಿರ್ಮಾಣ ಮಾಡದೆ ವಾಸ್ತುವಿಗೆ ವಿರುದ್ಧವಾಗಿ ಗೃಹ ನಿರ್ಮಾಣ ಮಾಡಿದ್ದು ಅವರ ಯಜಮಾನನ ಗೃಹ ಯಜಮಾನನ ಜನ್ಮ ಜಾತಕದಲ್ಲಿ ದುಸ್ತಾನಾಧಿಪತಿಗಳ ದಶೆಗಳು ಬಂದಾಗ ಮನೆ ಯಜಮಾನನು ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಒಂದು ಉದಾಹರಣೆ, ಲೈಟ್ ಮೇಲೆ ಕಾಕಿ
ಮೇಲಕ್ಕೆ ಬರಲಿ ಬೇಡ ಕಾಣಿಸಲ್ಲ ಮೊದಲೇ ವೈಟ್ ಬ್ಯಾಗ್ರೌಂಡ್ ಹೌದಾ ಓಪನ್ ಮಾಡ್ಕೊಳ್ಳಿ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ತಗ್ಗಾಗಿರುವಂಥದ್ದು ಇದು ಪಶ್ಚಿಮ ಇದು ಅಕ್ಷರಗಳು ಸರಿಯಾಗಿ ಕಾಣ್ತಾ ಇಲ್ಲ ಬಟ್ ಅದನ್ನು ಕ್ಲೈಕ್ ಆಗಿ ನಾನು ರೆಡಿ ಮಾಡ್ತೀನಿ ದಕ್ಷಿಣ ಮತ್ತು ತಗ್ಗಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದರಲ್ಲಿ ಏನಿದೆ ಅಂತಕ್ಕಂಥದ್ದು ಏಳು ಪಾಯಿಂಟ್ಸ್ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ದಕ್ಷಿಣ ಮತ್ತು ಪಶ್ಚಿಮ ಭಾಗ ತಗ್ಗಾಗಿರುವಂಥದ್ದು ಮತ್ತು ಖಾಲಿ ಆಗಿರುವುದು ನಮಗೆ ನಂಬರ್ ಟು ಪೂರ್ವಕ್ಕೆ ಒಂದು ದ್ವಾರ ಇದ್ದು ಎದುರಿಗೆ ನೀರಿನ ಸೌಕರ್ಯ ಮೂರನೇದಾಗಿ ಅಡಿಗೆಯ ಮನೆ ವಾಯುವಿನ ಸೇರಿರುತ್ತಾರೆ ನಾಲ್ಕನೇದು ಉತ್ತರ ದಿಕ್ಕಿನಲ್ಲಿ ಎತ್ತರವಾದ ಮರಗಳು ಇರ್ತಕ್ಕಂಥವು ಮತ್ತು ವಾಯುವಿನಲ್ಲಿ ಒಂದು ಭಾಗವಿದ್ದು ಪೂರ್ವಕ್ಕೆ ಒಂದು ಭಾಗವಿರುವ ಇದು ಕೂಡ ಒಳ್ಳೆ ನಿವೇಶನ ಆಗಬಹುದು ಅಥವಾ ಮನೆ ಆಗ್ಬೋದು ಅದಕ್ಕೆ ಒಂದು ಕಾಂಪೌಂಡ್ ಇರಬೇಕು ಯಾಕೆ ಅಂದ್ರೆ ಈಗಾಗಲೇ ಹೇಳಿದ್ರು ಚತುರಸ್ರ ದೀರ್ಘ ಚತುರಸ್ರ ಇರಬೇಕು ಅಂತ ಮನೆ ದೀರ್ಘ ಚತುರಸ್ರ ಮನೆ ಏನು 23 27 ಮತ್ತು ಚೌಕಾನ ಬಿಟ್ಟರೆ 25 25 ಈ ರೀತಿ ಇದನ್ನ ಯಾಕೆ ಈ ರೀತಿ ಮಾಡಿದ್ರೆ ಅಂತಂದ್ರೆ 16 ಆಕಾರಗಳನ್ನು ಹೇಳಿದ್ದಾರೆ ಆದರೆ ಈ ಆಯುಧಾಕಾರನೇ ಸೇಟ್ ಅಂತ ಹೇಳಿದ್ದಾರೆ ಕಾರಣ ಏನಂದ್ರೆ ನವಗ್ರಹ ಮಂಡಳಿ ಬರುತ್ತೆ ದೀರ್ಘ ಚತುರಸ್ರಾಕಾರ ಮಂಡಳಿ ಗುರುಕಾರ ಆದ್ರಿಂದ ನಮಗೆ ದೀರ್ಘ ಚತುರಾಕಾರವನ್ನು ಅವರು ಸೂಚಿಸಿದ್ದಾರೆ ಈ ರೀತಿಯಾಗಿ ಇವು ಏನ್ ಮಾಡ್ತವೆ ಇದಕ್ಕೆ ಈ ಮನುಷ್ಯನಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತಂದ್ರೆ ದಕ್ಷಿಣ ಮತ್ತು ಪಶ್ಚಿಮ ತಗ್ಗಾಗಿ ಇರುವುದರಿಂದ ಮತ್ತು ಖಾಲಿ ಸ್ಥಳ ಇರುವುದರಿಂದ ಮನೆ ಯಜಮಾನಿಗೆ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಸ್ತ್ರೀ ಅಧಿಕವಾಗಿದೆ ಎರಡನೇದಾಗಿ ಬಾವಿಗೆ ಎದುರಾಗಿ ಅಥವಾ ಸೊಂಪು ಬಾವಿ ಇರುವುದು ಇದು ಕೂಪ ಏನಂತ ಹೇಳಿದ ವಾಸ್ತಾರ್ಥದಲ್ಲಿ ಬಾವಿ ಎದುರಾಗಿ ಬಾವಿ ಆಗಲಿ ಅಥವಾ ಸೊಂಪಾಗಲಿ ಬೋರೆಗಾಗಲಿ ಯಾವುದಿರಬಾರದು ಇದ್ದರೆ ಅದು ಕೂಪವೇ ಅದು ಏನ್ ಮಾಡುತ್ತಂದ್ರೆ ಅಪಸ್ಮಾರ ರೋಗಗಳನ್ನು ತಂದುಕೊಡುತ್ತದೆ ಮತ್ತು ವೃತ್ತಿಯಲ್ಲಿ ಆಗಾಗ ಅಡಚಣೆ ಮೂರನೇದಾಗಿ ವಾಯುವ ಭಾಗದ ಅಡಿಗೆ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ವಿರಸ ಯಾಕೆ ಅಂದ್ರೆ ಯಾರ ಭಾಗದಲ್ಲಿ ಯಾವ್ದು ಇರಬೇಕಂತ ಇದು ಬಂದಾಗ ಒಂದ್ ನಿಮಿಷ ಕನ್ಫ್ಯೂಸ್ ಮಾಡ್ಕೊಳ್ಳಿ ದಿಶಿ ಪ್ರಾಚ್ಯ ಸ್ನಾನಗಳು ಸ್ನಾನಗಾರ ಪೂರ್ವದಲ್ಲಿ ಇರಬೇಕು ಅಂತ ಸ್ನಾನಗಾರ ಪೂರ್ವದಲ್ಲಿ ಆಗ್ನೇಯ ಪಾದ ಮಂದಿರ ದಕ್ಷಿಣೇ ಸೇರಿದ್ರು ನೈಋತ್ಯ ಶಸ್ತ್ರ ಮಂದಿರ ಶಸ್ತ್ರ ಮಂದಿರ ಅಂದ್ರೆ ಈಗ ಕಂಪ್ಯೂಟರ್ ಇತ್ಯಾದಿ ಇಟ್ಕೋಬಹುದು ಮತ್ತು ಪಶ್ಚಿಮ ಭೋಜನ ಗ್ರಹ ವಾಯುವೇ ಪಶ್ಚಿಮ ಮಂದಿರ ನಮಗೆ ಹಸುಗಳೆಲ್ಲ ತಿಳ್ಕೊಬಹುದು ನೀವು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋದಾಗ ಅತಿ ಹೆಚ್ಚಿನ ಬೆಲೆ ಪಡುವಂತಹ ಹಸುಗಳಾಗ್ಬೋದು ಅಥವಾ ದನಗಳಾಗ್ಬೋದು ಕಟ್ಟಲಿಕ್ಕೆ ಫಸ್ಟ್ ನಮ್ಗೆ ಇದು ಚೆನ್ನಾಗಿರುತ್ತೆ ಸ್ವಾಮಿ ನಮಗೆ ಇದನ್ನು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಪಶ್ಚಿಮದಲ್ಲಿ ದನಗಳು ಕಟ್ಟತಕ್ಕಂತಹ ಕೋಣೆಯನ್ನು ಪಟ್ ಮಾಡಬೇಕು ಭಂಡಾರ ಉತ್ತರಾಚರಣೆ ಭಂಡಾರ ಅಂದ್ರೆ ಧನ ಧಾನ್ಯ ಕನಕ ವಸ್ತು ಇವೆಲ್ಲ ಕುಬೇರ ಭವನದಲ್ಲಿ ಕುಬೇರ ದಿಕ್ಕಿನಲ್ಲಿ ಇರಬೇಕು ಈಶಾನ್ಯ ದೇವ ಮಂದಿರ ಈಶಾನ್ಯದಲ್ಲಿ ದೇವ ಮಂದಿರ ದೇವ ಮಂದಿರ ಅಂದ್ರೆ ಮನೆ ಕಡೆಗೆ ನೀವು ಬೇರೆ ಹೇಳಿದ ಈಗಾಗಲೇ ನಾವು ಪೂರ್ವಾಭಿಮುಖವಾಗಿ ಕುತ್ಕೊಂಡು ದೇವರ ಫೋಟೋಗಳು ಅಥವಾ ವಿಗ್ರಹಗಳನ್ನು ಪಶ್ಚಿಮಾಭಿಮುಖವಾಗಿ ಇಟ್ಕೊಂಡು ಪೂಜೆ ಮಾಡುವಂತಹದ್ದು ಒಂದನೇ ಪದ್ಧತಿ ಎರಡನೇ ಪದ್ಧತಿ ದಕ್ಷಿಣಾಭಿಮುಖವಾಗಿ ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ನಾವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಪೂಜೆ ಮಾಡುವಂತಹದ್ದು ಇದು ಸಾಮಾನ್ಯ ಗೃಹಸ್ಥರ ನಿಯಮ
ಈ ರೀತಿಯಾಗಿ ಉತ್ತರ ಭಾಗದಲ್ಲಿ ಎತ್ತರವಾದ ಮರಗಳಿರುವುದರಿಂದಲೂ ಉತ್ತರಾಧಿಪತಿ ಕುಬೇರನಾಗಿರುವುದರಿಂದ ಹಣದ ತೊಂದರೆ ಉಂಟಾಗುತ್ತದೆ. ಇನ್ನು ಐದನೇದಾಗಿ ಪೂರ್ವಕ್ಕೆ ಒಂದು ಬಾಗಿಲು, ವಾಯುವಿನಲ್ಲಿ ಒಂದು ಬಾಗಿಲು ಇದ್ದರೆ ಇಂಥ ದ್ವಾರ ವಿನ್ಯಾಸ ಇರತಕ್ಕಂಥ ಮನೆಯು ವಜ್ರಾದಿ ದುರಿಸಿದೆ ಭಗ್ನವು, ಅಂದರೆ ಸಿಡಿಲು ಪಡೆದು ಹಾಳಾಗುತ್ತದೆ ಅಥವಾ ಒಂದರ ದಿವಸ ಬೆಂಕಿಯಿಂದ ದಹಿಸಲ್ಪಡುತ್ತದೆ. ಈಗ ಸಿಲಿಂಡರ್ಸ್ ಎಲ್ಲ ಬಳಸ್ತೀವಿ, ಅದರಿಂದ ಆಗಬಹುದು, ಬೇರೆ ಯಾವ ರೀತಿಯಾದ ಕೂಡ ಅದು ಒಂದರ ಮನಸ್ಸಿಡು. ಗಾರ್ಗ ಮಹರ್ಷಿಗಳು ಗಾರ್ಗ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇನ್ನ ಆಯನೇ ಇರುವುದು ಆಯ ಯಾಕೆಂದ್ರೆ ಅಂದ್ರೆ ಅದಕ್ಕೆ ಷೋಡಶ ವರ್ಗ, ಏಕಶ ವರ್ಗ, ನವರ್ಗ, ಷಡ್ವರ್ಗ ಇಲ್ಲಿ ಹೇಳಿದ್ರು. ಅದರಲ್ಲಿ ಧನ, ಋಣ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಅಂಶ, ಆಯುಷ್ಯ, ದಿಗ್ಪತಿ, ಅಂದ್ರೆ ಇವು ಏಕಾದಶ ವರ್ಗಗಳು. ಕೊನೆಯ ಪಕ್ಷ ಇಷ್ಟಾದ್ರೂ ಮಾಡಿಕೊಂಡ್ರೆ ಅದರ ಏನು ಶುಭಫಲ ಸಿಗ್ಬೇಕೋ ಅದನ್ನ ಗೃಹಸ್ಥನು ಹೊಂದುತ್ತಾನೆ. ಆದ್ದರಿಂದ ಇದಕ್ಕೂ ಆಯವೂ ಇಲ್ಲ. ಇನ್ನು ಏಳನೇದಾಗಿ ಕಾಂಪೌಂಡ್ ಇಲ್ಲದೆ ಇರ್ಬೋದು. ಕಾಂಪೌಂಡ್ ಇತ್ತು ಅಂದ್ರೆ ಅದರಲ್ಲಿ ನಿಮಗೆ ಫಸ್ಟ್ ಹೇಳಿದಾಗೆ ಚತುರಸ್ರಾಕ ಬರುತ್ತೆ, ನಾಲ್ಕು ಹೂವುಗಳು ಸಮತಟ್ಟಾಗಿ ಮಾಡ್ಕೋಬಹುದು. ಬೇರೆ ಯಾವುದೇ ಆಗಲಿ ಒಂದು ಬಿಚ್ಚಾಡಗಳಾಗ್ಬೋದು ಅಥವಾ ಕರುಣಾಗ್ಬೋದು ಅಥವಾ ಯಾವುದೇ ಜೀವಜಂತುಗಳಾಗ್ಬೋದು ಒಳಗಡೆ ಬರದೆ ಪ್ರಜೆಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತೆ ಶಾಸ್ತ್ರಗಳು ಸರಿಯುತ್ತೆ. ಮತ್ತು ಇದನ್ನ ಸರಿ ಮಾಡುವಂತಹ ಪದ್ಧತಿ ಅಂದ್ರೆ ಚಾರ್ಜ್ ಮಾಡ್ಬಿಟ್ಟು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಖಾಲಿ ಜಾಗ ಇರುವುದು, ಇದಕ್ಕೆ ಸುತ್ತಲೂ ಕಾಂಪೌಂಡ್ ಹಾಕಿ ನಾಲ್ಕು ಮೂಲೆಗಳನ್ನು ಸಮತಟ್ಟಾಗಿ ಸರಿಪಡಿಸಿರುವಂತದ್ದು. ಎರಡನೇದು ಮನೆಯ ಪೂರ್ವಕ್ಕೆ ಬಾಗಿಲು ಸರಿಯಾಗಿದೆ, ಆದರೆ ಬಾಗಿಲು ಇದರಾಗಿ ನೀರಿನ ಸೊಂಪು ಇರೋದ್ರಿಂದ ವಾಸ್ತುಶಾಸ್ತ್ರ ಪ್ರಕಾರ ಉಪದೋಷಿಸುತ್ತೆ. ಈ ಸೊಂಪನ್ನು ಮುಚ್ಚಿ ಹಾಕಿ ಇದನ್ನು ಈಶಾನ್ಯ ಭಾಗಕ್ಕೆ ಬರುವಂತೆ ವ್ಯವಸ್ಥೆ ಮಾಡಿರುತ್ತಾರೆ. ಇನ್ನು ಮೂರನೇದಾಗಿ ಅಡಿಗೆ ಮನೆಯನ್ನು ಆಶ್ರಯ ಮೂಲೆಯಲ್ಲಿ ಇರ್ತಕ್ಕಂತ ಇದನ್ನು ಏನು ಆಶ್ರಯ ಅಂತ ಬರುವಂತಹ ವ್ಯವಸ್ಥೆ ಮಾಡಿ. ನಾಲ್ಕನೇದಾಗಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಮರಗಳನ್ನು ಕಡಿಸಿ ಹಾಕಿ ಭೂಮಿಯ ಸಮತೋಲನ ಮಾಡುವಂತಾಗಿ ಏರ್ಪಾಡು ಮಾಡ್ತಾರೆ. ಇನ್ನು ಐದನೇದು ವಾಯುವಿನಲ್ಲಿ ಒಂದು ಭಾಗಲು ಪಶ್ಚಿಮದಲ್ಲಿ ಒಂದು ಭಾಗ ಇರುವುದರಿಂದಲೂ ದೋಷವಾಗಿದ್ದರಿಂದ ವಾಯುವಿನ ಭಾಗ ಮುಚ್ಚಿ ಹಾಕಲಾಗಿದೆ. ಇನ್ನು ಆರನೇದಾಗಿ ಈ ಮನೆಯ ಅಳತೆಗಳು 28 ಉದ್ದ ಇದೆ, 23 ಅಗಲ ಇದಿದೆ. ಇದನ್ನು ಗುಣಿಸಿದಾಗ 644 ಕ್ಷೇತ್ರಗಳು ಬರುತ್ತೆ. ಈ ಆಯವು ನಾಲ್ಕನೆಯ ಆಯ ಅಂದರೆ ಸ್ವಾನಾಯ ಆಗಿರುತ್ತದೆ. ಆದ್ದರಿಂದ ಇದು ಸಹ ದೋಷಪೂರ್ಣವಾಗಿದೆ. ಇದನ್ನು ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಆ 28 ಅಡಿ ಇರ್ತಕ್ಕಂಥ ಒಂದು ನಿವೇಶನ ಇದು ಗೋಡೆಯನ್ನ 27 ಅಡಿಯಾಗಿ ಮಾಡಿದ್ದೀವಿ. ಈಗ ಯಾವ ರೀತಿ ಮಾಡಿದ್ರು ಅಂದ್ರೆ ಪಕ್ಕದಲ್ಲಿ ಒಂದಡಿ ಇಟ್ಟಿಗೆ ಜೋಡಿಸಿದ್ರೆ ಅದು ಕರೆಕ್ಟ್ ನಿಮಗೆ ಒಂದಡಿ ಕಡೆ ಬರುತ್ತೆ. ಸೊ ಆಗ ಅದು 23-27 ಕೃಷಭಾಗಿ ಬರುತ್ತೆ, 621 ಕ್ಷೇತ್ರಫಲ. ಆಗ ಆಯಾ ಧನ ಋಣ ಸ್ಥಿತಿ ಈ ರೀತಿ ಏಕಸ ವರ್ಗಗಳೆಲ್ಲ ಸರಿ ಹೋಗಿರುತ್ತೆ. ತದನಂತರ ಏಳನೇದಾಗಿ ಈ ಕಾಂಪೌಂಡ್ ಆಗಿರೋದ್ರಿಂದ ಎಲ್ಲಾ ದೋಷಗಳು ನಿವೃತ್ತಿ ಆಗಿದೆ. ಮತ್ತೆ ಇದಕ್ಕೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ, ಯಾವಾಗ ಮನೆ ರಿಪೇರಿ ಮಾಡೋ ಅಲ್ಲಿಗೆ ಮುಚ್ಚಬೇಕು. ನೆಕ್ಸ್ಟ್ ಒಂದು ಶುಭ ಮುಹೂರ್ತವನ್ನು ನೋಡಿ, ಅದಕ್ಕೆ ಕೇಂದ್ರಗಳಲ್ಲಿ ದಿಗ್ಬಲರಾಗಿರ್ತಕ್ಕಂಥ ಶುಭ ಗ್ರಹಗಳಿರುವಂತೆ ನೋಡಿ, ಪಾಪಗ್ರಹಗಳು 3-6 ಅನ್ನೋರಿರ್ತಕ್ಕಂಥದ್ದು ನೋಡಿ, ಒಂದು ವಾಸ್ತು ದೋಷ, ವಾಸ್ತು ಶಾಂತಿ, ಅಷ್ಟದಿಕ್ಪಾಲಕರ ಶಾಂತಿ ಮಾಡಿ ಮತ್ತೆ ಈಗ ಗೃಹೋಪೇಶ ಮಾಡೋದ್ರಿಂದ ಆ ಫ್ಯಾಮಿಲಿ ನೆಮ್ಮದಿಯಾಗಿದೆ.